ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನಪ್ಪ ಅಂದರೆ ಐ ಬಿ ಪಿ ಎಸ್ ಇಂದ ಹೊಸ ನೋಟಿಫಿಕೇಷನ್ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ ಸೊ ನೋಡ್ರಿ ನೋಟಿಫಿಕೇಷನ್ ಇರೋದು ಯಾವುದಂದ್ರೆ ಸಿ ಆರ್ ಪಿ ಪಿ ಆರ್ ಎಮ್ ಟಿ ಫೋರ್ಟೀನ್ ಅಂತ ಇದೆ ಅಂದರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಪ್ರೊವಿಷನರಿ ಆಫೀಸರ್ಸ್ ಆರ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಇನ್ ಪಾರ್ಟಿಸ್ಪೇಟಿಂಗ್ ಬ್ಯಾಂಕ್ ಫಾರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೊ ನೋಡ್ರಿ ಈ ಒಂದು ರಿಕ್ರೂಟ್ಮೆಂಟ್ ಇರೋದು ಯಾವುದಕ್ಕೋಸ್ಕರ ಅಂದರೆ ಪ್ರೊವಿಷನರಿ ಆಫೀಸರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೇನಿ ಹುದ್ದೆಗಳಿಗೆ ಸೊ ಆಥರೈಸ್ಡ್ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಸೊ ನಿಮಗೆ ಇನ್ ಕೇಸ್ ಏನಾದರೂ ಕ್ವೆರೀಸ್ ಇದ್ದರೆ ಕಂಪ್ಲೇಂಟ್ಸ್ ಇದ್ದರೆ ನೀವು ಯಾವುದಕ್ಕೆ ಲಾಗಿನ್ ಆಗಬೇಕಪ್ಪ ಅಂದರೆ ಎಸ್ ಟಿ ಡಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಸಿ ಜಿ ಆರ್ ಎಸ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನಿಗೆ ಲಾಗಿನ್ ಅನ್ನು ಆಗಬೇಕು ಹಾಗಾದರೆ ರಿಕ್ರೂಟ್ಮೆಂಟಲ್ಲಿ ಪ್ರಮುಖ ದಿನಾಂಕಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟ್ ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ಸ್ ಅಂದರೆ ನೀವು ಆನ್ಲೈನ್ ಅರ್ಜಿಗಳನ್ನು ಯಾವಾಗ ಸಲ್ಲಿಸ್ಬೋದು ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅದೇ ಥರನ ನೋಡಿರಿ ಅಪ್ಲಿಕೇಶನ್ ಫೀಸನ್ನು ತುಂಬೋದಕ್ಕೂ ನಿಮಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿರುತ್ತೆ ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ನಿಮಗೆ ಕಾಲ್ ಲೆಟರನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಿಲೀಸ್ ಮಾಡ್ತಾರೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಿಮಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿರುತ್ತೆ ಇದರ ಒಂದು ರಿಸಲ್ಟನ್ನು ನಿಮಗೆ ಅಕ್ಟೋಬರ್ ಅಥವಾ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊರೆಯುತ್ತೆ ಜೊತೆಗೆ ನೋಡಿರಿ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ಗೆ ಕಾಲ್ ಲೆಟರನ್ನು ನಿಮ್ಗೆ ಮಾಡ್ತಾರೆ ಮಾಡ್ತಾರಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡ್ತಾರೆ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ನಿಮಗೆ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುತ್ತೆ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ರಿಸಲ್ಟನ್ನು ನಿಮಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಮಾಡ್ತಾರೆ ಜೊತೆಗೆ ಇಂಟರ್ವ್ಯೂವನ್ನು ಜನವರಿ ಅಥವಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡಕ್ಟ್ ಮಾಡ್ತಾರೆ ಪ್ರೊವಿಷನಲ್ ಅಲಾಟ್ಮೆಂಟ್ ಅಂದ್ರೆ ನಿಮಗೆ ಬ್ಯಾಂಕಿಗೆ ಸೆಲೆಕ್ಟ್ ಆದಮೇಲೆ ಅಲಾಟ್ಮೆಂಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತಾರೆ ಸೊ ಈಗ ಒಂದೊಂದೇ ಕ್ವಾಲಿಫಿಕೇಶನ್ಸ್ ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಏನಪ್ಪಾ ಅಂದ್ರೆ ಮಾಡ್ತಾ ಇದೆ ವಯೋಮಿತಿಯನ್ನ ನೋಡ್ರಿ ಕನಿಷ್ಠ ನಿಮಗೆ ಇಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಏನಪ್ಪ ಅಂದ್ರೆ ಮೂವತ್ತು ವರ್ಷ ಮೀರಿರಬಾರ್ದು ಸೊ ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಂದ್ರೆ ಎರಡು ಎಂಟು ಹತ್ತೊಂಬತ್ ನೂರ ತೊಂಬತ್ ನಾಲ್ಕರಿಂದ ಒಂದು ಎಂಟು ಎರಡು ಸಾವಿರದ ನಾಲ್ಕರೊಳಗಡೆ ಇರಬೇಕಾಗತ್ತೆ ಎರಡು ದಿನಾಂಕದಂದು ಜನ್ಮ ದಿನಾಂಕ ಇದ್ರೂ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ನೀವೇನಾದ್ರು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ರೆ ಐದು ವರ್ಷ ವಯೋಮಿತಿ ಸಡಲಿಕೆ ಇದೆ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ರೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಅದೇ ತರನಾಗಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಆಮೇಲೆ ನೋಡ್ರಿ ಎಕ್ಸ್ ಸರ್ವಿಸ್ ಮೆನ್ ಮಾಜಿ ಸೈನಿಕರಿಗೆ ಐದು ವರ್ಷ ವಯೋಮಿತಿಯನ್ನು ಸಡಲಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾರಾದರೂ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ನಡೆದಂಥ ದಂಗೆಯಲ್ಲಿ ಎಫೆಕ್ಟ್ ಆದಂಥ ಪರ್ಸನ್ಸ್ ಇದ್ರೆ ಅವರಿಗೆ ಐದು ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಇದಾದ್ಮೇಲೆ ರಿಸರ್ವೇಷನ್ ಬಗ್ಗೆ ನೋಡ್ರಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಫಿಸಿಕಲ್ ಹ್ಯಾಂಡ್ಯಾಪ್ ಇದ್ದರು ಅಥವಾ ಏನೇನು ಗೈಡ್ ಲೈನ್ಸ್ ಇದೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಯಾರು ಅವ್ರಿಗೆ ಏನು ಅರ್ಹತೆ ಇರಬೇಕು ಯಾವ ತರ ಅಂತ ಸರ್ಟಿಫಿಕೇಟ್ ಅನ್ನ ತಗೋಬೇಕಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ವಿದ್ಯಾರ್ಥಿ ಇರಬೇಕಪ್ಪ ಅಂದ್ರೆ ಡಿಗ್ರಿ ಆರ್ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿಕ್ವಲ್ ಅಂಡ್ ಕ್ವಾಲಿಫಿಕೇಶನ್ ಸಚ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನೀವೇನು ಮಾಡಿರ್ಬೇಕಂದ್ರೆ ಜಸ್ಟ್ ಪದವೀಧರಾಗಿದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ದ ಕ್ಯಾಂಡಿಡೇಟ್ ಮಸ್ಟ್ಸ್ ವ್ಯಾಲಿಡ್ ಮಾರ್ಕ್ಶೀಟ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ದಟ್ ಹಿ ಆರ್ ಶಿ ಈಸ್ ಅ ಗ್ರಾಜ್ಯುಯೇಟ್ ಆನ್ ದ ಡೇ ಹಿ ಆರ್ ಶಿ ರೆಜಿಸ್ಟರ್ಡ್ ಆ್ಯಂಡ್ ಇನ್ಕ್ಲೂಡ್ ಇಂಡಿಕೇಟ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಪ್ಟೈನ್ ಇನ್ ದ ಗ್ರಾಜನ್ ವೈಲ್ ರೆಜಿಸ್ಟೇಟಿಂಗ್ ಆನ್ಲೈನ್ ಸೊ ನೋಡ್ರಿ ಇಲ್ಲೇನಂದರೆ ಯಾರು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ಹಾಕ್ತಿರ್ತಾರಲ್ಲ ನಿಮ್ಮ ಕಡೆ ವ್ಯಾಲಿಡ್ ಮಾರ್ಕ್ಶೀಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ ಇದಾದ್ಮೇಲೆ ಕ್ರೆಡಿಟ್ ಹಿಸ್ಟ್ರಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಮತ್ತೆ ಇಂಟಿಮೇಶನ್ ಚಾರ್ಜಸ್ ಅನ್ನ ನೋಡೋದಾದ್ರೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅದೇ ತರನಾಗಿ ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಂದ್ರೆ ಎಂಟುನೂರ ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇದನ್ನು ಸಹ ನೀವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪೇ ಮಾಡಬೇಕಾಗುತ್ತೆ ಸೊ ನೋಡಿರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಇಲ್ಲಿ ಮೂರು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಮೂವತ್ತು ಕ್ವೆಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ಗೆ ಇಪ್ಪತ್ತು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ಗೆ ಇಪ್ಪತ್ತು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮಗೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ಗೆ ಇಪ್ಪತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಒಟ್ಟು ನೋಡಿರಿ ನೂರು ಪ್ರಶ್ನೆಗಳನ್ನು ಕೇಳ್ತಾರೆ ನೂರು ಅಂಕಗಳಿರುತ್ತೆ ಅರವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಇಲ್ಲಿ ಪರೀಕ್ಷೆ ಏನಪ್ಪ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿರುತ್ತೆ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತ್ರ ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ ಉಳಿದೆಲ್ಲ ಸಬ್ಜೆಕ್ಟ್ಗಳೇನೆಂದರೆ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿರುತ್ತೆ ಇದಾದ ಮೇಲೆ ನೆಕ್ಸ್ಟ್ ನಾವು ನೋಡ್ರಿ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಸನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ನಿಮಗೆ ಸಬ್ಜೆಕ್ಟ್ ಏನಂದರೆ ಒಂದು ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಇರುತ್ತೆ ಆಬ್ಜೆಕ್ಟಿವ್ ಅಲ್ಲಿ ನಿಮಗೆ ಒಟ್ಟು ನೂರ ಐವತ್ತೈದು ಕ್ವಶನ್ಸ್ ಗಳನ್ನು ಕೇಳ್ತಾರೆ ಎರಡು ನೂರು ಮಾರ್ಕ್ಸ್ ಗಳಿಗೆ ಮೂರು ಅವರ್ ಡ್ಯೂರೇಷನ್ಸ್ ಇರುತ್ತೆ ಅಥವಾ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಇಲ್ಲಿ ನೋಡ್ರಿ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ ನಲವತ್ತೈದು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅರವತ್ತು ಅಂಕಗಳಿರುತ್ತೆ ಅರವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ಗೆ ನಲ್ವತ್ತು ಕ್ವಶನ್ಸ್ಗಳನ್ನ ಕೇಳ್ತಾರೆ ನಲವತ್ತು ಅಂಕಗಳಿರುತ್ತೆ ಮೂವತ್ತೈದು ನಿಮಿಷ ಕಾಲಾವಕಾಶ ಇರುತ್ತೆ ಇಂಗ್ಲಿಷ್ ಭಾಷೆ ಮೇಲೆ ನಿಮ್ಗೆ ಏನಂದ್ರೆ ಮೂವತ್ತೈದು ಪ್ರಶ್ನೆಗಳನ್ನ ಕೇಳ್ತಾರೆ ನಲವತ್ತು ಅಂಕಗಳಿಗೆ ನಲವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮೇಲೆ ನಿಮಗೆ ಮೂವತ್ತೈದು ಕ್ವಶನ್ಸ್ಗಳನ್ನು ಕೇಳ್ತಾರೆ ಅರವತ್ತು ಅಂಕಗಳಿರುತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಪ್ರಶ್ನೆಗಳಿರುತ್ತೆ ನಲವತ್ತೈದು ನಿಮಿಷ ಕಾಲಾವಕಾಶ ಇರುತ್ತೆ ಸೊಡ್ರಿ ಎಲ್ಲ ಪ್ರಶ್ನೆಗಳೇನೇನೆ ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಸೆಟ್ ಮಾಡಿರ್ತಾರೆ ಒಟ್ಟು ಏನಂದರೆ ನೂರ ಐವತ್ತೈದು ಅಂಕ ನೂರ ಐವತ್ತೈದು ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ನೂರು ಅಂಕಗಳಿರುತ್ತೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಇದಾದ್ಮೇಲೆ ನೋಡ್ರಿ ಡಿಸ್ಕ್ರಿಪ್ಟಿವ್ ಅಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಅಂಡ್ ಎಸ್ಸೆ ಇರುತ್ತೆ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಪ್ರತಿ ಪ್ರಶ್ನೆಗೂ ಇಪ್ಪತ್ತೈದು ಅಂಕಗಳಿರುತ್ತೆ ಇದು ಇಂಗ್ಲಿಷ್ ಅಲ್ಲೇ ಇರುತ್ತೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲೆಟರ್ ರೈಟಿಂಗ್ ಅಂಡ್ ಎಸ್ಎ ಮೇ ಬಿ ಇವಾಲ್ಯೇಟೆಡ್ ಬೈ ಆನ್ ಆಟೋಮೆಟಿಡ್ ಸ್ಕೋರಿಂಗ್ ಮೆಕ್ಯಾನಿಸಮ್ ಫಾರ್ ಐಡೆಂಟಿಫೈಯಿಂಗ್ ದ ಫೀಚರ್ಸ್ ರಿಲೇಟೆಡಿಂಗ್ ರಿಲೇಟೆಡ್ ಟು ರೈಟಿಂಗ್ ಫ್ರೋಇಿಷಿಯನ್ಸಿ ದಿಸ್

ನಿಮ್ಮ ರೈಟಿಂಗ್ ಪ್ರೊಇಿಷಿಯನ್ಸಿ ಏನಿದೆ ಅಂತೇಳಿ ಟೆಸ್ಟ್ ಮಾಡ್ತಾರೆ ಸೊ ಈ ಮಾಡ್ತಿರುವಂಥ ಉದ್ದೇಶ ಏನಂದರೆ ಯಾರಿಗೂ ಕೂಡ ಬಯಾಸ್ಡ್ ಆಗಬಾರ್ದು ಅನ್ಬಯಾಸ್ಡ್ ಆಗಿ ನಾವು ಎಕ್ಸಾಮಿನೇಷನನ್ನು ನಡೆಸ್ಬೇಕು ಅಂತೇಳಿ ಏನು ಮಾಡ್ತಿದ್ರಂದರೆ ಈ ಒಂದು ಆಟೋಮೆಟೆಡ್ ಸ್ಕೋರಿಂಗ್ ಮೆಕ್ಯಾನಿಸಮ್ ಮೂಲಕ ನಿಮ್ಮ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಅಂದರೆ ಲೆಟರ್ ರೈಟಿಂಗ್ ಮತ್ತು ಎಸ್ ಎ ಏನು ಬರೆದಿರ್ತಿರಲ್ಲ ಅಲ್ಲಿ ನೀವು ಯಾವ ಥರ ಅಂಥ ಶಬ್ದಗಳನ್ನು ಯೂಸ್ ಮಾಡಿದರೆ ನಿಮ್ಮ ಭಾಷೆ ಮೇಲೆ ಎಷ್ಟು ಹಿಡಿತಾ ಇದೆ ಅಂತೇಳಿ ಅವರು ಟೆಸ್ಟನ್ನು ಮಾಡ್ತಾರೆ ಜೊತೆಗೆ ನೋಡಿರಿ ಕೆಲವೊಂದಿಷ್ಟು ನೀವು ಏನು ಮಾಡ್ಬೇಕಂದ್ರೆ ಪ್ರಿಲಿಮಿನರಿ ಮತ್ತು मेन्स एक्सामेषंक्रे डाक्युमेंट्स तेजु वालीड काटर फार रेस्पेक्टिव डेट आंड सैशन आफ् द एक्सामेशन दोज क्या हू आर् कॉल फार देंसामेशन विल आलोय टू ब्रिंग द अथेंटिकेटेड स्टां काेटर आफ् प्रिमरी एक्सामेशन अला अथेंटिकेटेड और स्टांड्ड काफ डी फ्रूफ सो नोरी एक्सामेशन होकर डाक्युमेंट हे फस्टु ವ್ಯಾಲಿಡ್ ಕಾಲ್ ಲೆಟರ್ ಅಥವಾ ನಾವೇನಂತ ಕರಿತೀವಿ ಅಂದರೆ ಹಾಲ್ ಟಿಕೆಟ್ ಅಂತ ಏನು ಕರಿತೀವಲ್ಲ ಅದನ್ನು ತೆಗೆದುಕೊಳ್ಬೇಕು ಇನ್ ಕೇಸ್ ನೀವು ಮೇನ್ಸ್ ಎಕ್ಸಾಮಿಗೆ ಸೆಲೆಕ್ಟ್ ಆಗಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಏನಪ್ಪ ಅಂದರೆ ಕಾಲ್ ಲೆಟರ್ಸ್ ಏನಿರುತ್ತೆ ಅಥವಾ ಹಾಲ್ ಟಿಕೆಟ್ ಏನಿರುತ್ತೆ ಅದನ್ನು ಅಥೆಂಟಿಕೇಷನ್ ಅಂದರೆ ದೃಢೀಕರಣ ಮಾಡಿಕೊಂಡು ತೆಗೆದುಕೊಂಡು ಹೋಗಿರಬೇಕಾಗಿರುತ್ತೆ ಜೊತೆಗೆ ನೋಡಿರಿ ಫೋಟೋ ಐಡೆಂಟಿಟಿ ಪ್ರೂಫ್ ಅಂದರೆ ನೀವು ಒರ್ಜಿನಲ್ಡ್ ಏನು ಅಪ್ಲ ಅಪ್ಲೈ ಮಾಡಿರ್ತೀರ ಅಥವಾ ನೀವೇನು ವೆಬ್ಸೈಟಿಗೆ ಕೊಟ್ಟಿರ್ತೀರಲ್ಲ ಆ ಒಂದು ಫೋಟೋ ಐಡೆಂಟಿಫೈ ಐಡೆಂಟಿಟಿ ಪ್ರೂಫನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಲೇಟ್ ಆಫ್ಟರ್ ದ ರಿಪೋರ್ಟಿಂಗ್ ಟೈಮ್ ಸ್ಪೆಸಿಫೈ ಅನ್ ಕಾಲ್ ಲೆಟರ್ ಫಾರ್ ದ ಎಕ್ಸಾಮಿನೇಷನ್ ನಾಟ್ ಬಿ ಪರ್ಮಿಟೆಡ್ ಟು ಟೇಕ್ ದ ದಕ್ಸಾಮಿನೇಷನ್ಸ್ ಅಂದರೆ ನೋಡಿರಿ ಅವರೊಂದು ಎಕ್ಸಾಮಿನೇಷನ್ ಟೈಮನ್ನು ಕೊಟ್ಟಿರ್ತಾರೆ ಆ ಟೈಮ್ ಮೀರಿ ನೀವೇನಾದರೂ ಎಕ್ಸಾಮಿಗೆ ಹೋದರೆ ಅಲ್ಲಿ ನಿಮಗೆ ಅವರು ಅವಕಾಶವನ್ನು ಕೊಡೋದಿಲ್ಲ ರಿಪೋರ್ಟಿಂಗ್ ಅವರ್ ಮೀರಿ ನೀವು ಹೋದರೆ ನಿಮಗೆ ಅವಕಾಶವನ್ನು ಅವರು ಕೊಡೋದಿಲ್ಲ ಹಾಗಾದರೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಫೆನಾಲ್ಟಿ ಇರುತ್ತೆ ತಪ್ಪು ಉತ್ತರಕ್ಕಂದರೆ ಸೊ ನೋಡಿರಿ ಫೆನಾಲ್ಟಿ ಕೂಡ ಇರುತ್ತೆ ದೇರ್ ವಿಲ್ ಬಿ ಫೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ ಡಿನ್ ಅಬ್ಜೆಕ್ಟಿವ್ ಟೆಸ್ಟ್

ಒಂದು ಕರೆಕ್ಟ್ ಸ್ಕೋರ್ ಬರೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಒಂದು ಉದ್ದೇಶವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ನೀವು ಏನಾದರೂ ತಪ್ಪು ಉತ್ತರಗಳನ್ನು ಕೊಟ್ಟರೆ ಅಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸ್ತಾರೆ ಸೊ ನೋಡಿರಿ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನಲ್ಲೂ ಕೂಡ ಕಟ್ ಆಫ್ ಸ್ಕೋರ್ಸ್ ಇರುತ್ತೆ ಈ ಕಟ್ ಆಫ್ ಕೋರ್ಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂಗೆ ಕರೀತಾರೆ ಆಮೇಲೆ ನೋಡ್ರಿ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ಸನ್ನು ಅಲೌಟ್ ಮಾಡಿದರೆ ಎಲ್ಲೆಲ್ಲಿ ಫ್ರೀ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಅಂತ ನಾವು ನೋಡೋದಾದರೆ ಕರ್ನಾಟಕದಲ್ಲಿ ನೋಡಿರಿ ಫ್ರೀ ಎಕ್ಸಾಮಿನೇಷನ್ ಸೆಂಟರ್ಸ್ ಬೆಂಗಳೂರಲ್ಲಿದೆ ನೆಕ್ಸ್ಟ್ ಹುಬ್ಬಳ್ಳಿಯಲ್ಲಿದೆ ಇದಾದ್ಮೇಲೆ ನೆಕ್ಸ್ಟ್ ಮಂಗಳೂರಲ್ಲಿದೆ ಮೈಸೂರಲ್ಲಿದೆ ಸೊ ಈ ನಾಲ್ಕು ಸೆಂಟರ್ಗಳಲ್ಲಿ ಏನಪ್ಪಾ ಅಂದರೆ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಅಂದರೆ ಯಾವ ಥರನಾಗಿ ಎಕ್ಸಾಮಿನೇಷನ್ನ ನ ಬರೀಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ತರಬೇತಿಯನ್ನು ನೀಡ್ತಾರೆ ಸೊ ನೋಡ್ರಿ ಎಲ್ಲೆಲ್ಲಿದೆ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಮತ್ತೆ ಮೈಸೂರಲ್ಲಿ ಏನಂದ್ರೆ ಪ್ರೀ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ನಾವು ಇಂಟರ್ವ್ಯೂ ಡಿಸ್ಕಸ್ ಮಾಡ್ಬೇಕಾರೆ ಸೊ ಎಲ್ಲ ಆದಮೇಲೆ ನಿಮಗೆ ಮೇನ್ಸಲ್ಲಿ ಎಲಿಜಿಬಿಲಿಟಿ ಆದಮೇಲೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂ ಏನು ಮಾಡ್ತಾರೆ ಅಂದರೆ ಆ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಏನು ಮಾಡ್ತಾರೆ ಅಂದರೆ ಕಂಡಕ್ಟನ್ನು ಮಾಡ್ತಾರೆ ಯಾವ ಬ್ಯಾಂಕ್ಗಳಿಗೆ ಪಾರ್ಟಿಸಿಪೇಟ್ ಅಥವಾ ನೀವು ಅಪ್ಲಿಕೇಶನ್ಸ್ ಹಾಕಿರ್ತಾರಲ್ಲ ಆ ಪ್ರಿಫರೆನ್ಸ್ ಮೇಲೆ ನಿಮಗೆ ಅವರು ಇಂಟರ್ವ್ಯೂವನ್ನು ಮಾಡ್ತಾರೆ ಅದರ ಮೇಲೆ ನಿಮಗೆ ಮಾರ್ಕ್ಸನ್ನು ಅಲೌಟ್ ಮಾಡ್ತಾ ಹೋಗ್ತಾರೆ ಸೊ ಈಗ ನೋಡಿರಿ ನೆಕ್ಸ್ಟ್ ವೇಕೆನ್ಸೀಸನ್ನು ನಾವು ನೋಡೋದಾದರೆ ಎಷ್ಟೆಷ್ಟು ಅಂತ ಅಂಥೇಳಿ ಅಷ್ಟು ಎಕ್ಸಾಮಿನೇಷನ್ ಸೆಂಟರ್ಸನ್ನು ನೋಡೋಣ ಸೊ ಕರ್ನಾಟಕದಲ್ಲಿ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂದರೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲ್ಬುರ್ಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಸೆಂಟರ್ಸ್ ಇದ್ರೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ರಿ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಇಲ್ಲೇನಂದ್ರೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ನೆಕ್ಸ್ಟ್ ನಾವೇನು ನೋಡೋಣ ಅಂದ್ರೆ ಅಂದರೆ ವೇಕೆನ್ಸೀಸನ್ನು ನೋಡ್ತಾ ಹೋಗೋಣ ಸೊಡ್ರಿ ವೇಕೆನ್ಸೀಸ್ನ ನಾವು ನೋಡ್ತಾ ಹೋದ್ರೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂದರೆ ಸೊ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು ಎಂಟುನೂರ ಎಂಬತ್ತೈದು ವೇಕೆನ್ಸೀಸ್ ಇದೆ ಕೆನರಾ ಬ್ಯಾಂಕಲ್ಲಿ ಏಳ್ನೂರ ಐವತ್ತು ವೇಕೆನ್ಸೀಸ್ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಸಾವಿರ ವೇಕೆನ್ಸೀಸ್ ಇದೆ ನೆಕ್ಸ್ಟ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಎರಡು ನೂರ ಅರವತ್ತು ವೇಕೆನ್ಸೀಸ್ ಇದೆ ಪಂಜಾಬ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕಲ್ಲಿ ಎರಡು ನೂರು ವೇಕೆನ್ಸೀಸ್ ಇದೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕಲ್ಲಿ ಮುನ್ನೂರ ಅರವತ್ತು ವೇಕೆನ್ಸೀಸ್ ಇದೆ ಒಟ್ಟು ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೈದು ಹುದ್ದೆಗಳಿಗೆ ಏನು ಮಾಡಿದ್ರೆ ಅಂದ್ರೆ ಈ ಒಂದು ಕಾಲ್ ಫಾರ್ಮನ್ನು ಮಾಡಿದ್ದಾರೆ ಸೊ ಇದು ಏನಂದರೆ ಐ ಬಿ ಪಿ ಎಸ್ ಪಿ ಒ ಬಗ್ಗೆ ಇರುವಂಥ ಮಾಹಿತಿ ಇನ್ ಕೇಸ್ ನಿಮಗಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕನ್ನು ಕೊಡ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ನೋಡುತ್ತೆ ಅಲ್ಲಿ ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡ್ಬೋದು ಇದೇ ಥರನಾಗಿ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು